ವೆಲ್ಕಮ್ ಟು ಇಂಡಿಯನ್ ಎಜುಕೇಷನ್ ಕನ್ನಡ ಗಾದೆ ಮಾತುಗಳ ವಿಸ್ತರಣೆ ನೋಡೋಣ ಬನ್ನಿ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಪೀಠಿಕೆ ಗಾದೆಗಳನ್ನು ನಾಣುಡಿ ಎಂದು ಕರೆಯುತ್ತಾರೆ ಗಾದೆಗಳು ಹಿರಿಯರ ಅನುಭವದ ಮಾತುಗಳೂ ಆಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗ್ರಾಮೀಣ ಜನರ ಅನುಭವದ ಮಾತು ಇದಾಗಿದೆ ಇದರ ಅರ್ಥ ಏನಿದೆ ನೋಡೋಣ ಬನ್ನಿ ಇದರ ಅರ್ಥ ಹಾಳು ಮಾಡುವ ಕೆಲಸವನ್ನು ಬಲ್ಲನೋ ಆತನು ಅರಸನಾಗಿ ಯಶಸ್ವಿಯಾಗಿ ದುಡಿಯಬಲ್ಲ ಮತ್ತು ಉತ್ತಮ ಫಲ ಅನುಭವಿಸಬಲ್ಲನು ಶ್ರಮ ಎಂಬ ಹೇಳಿಕೆಯಂತೆ ರೈತನಾದವನು ವರ್ಷದ ಪ್ರಾರಂಭದಿಂದಲೇ ನಿರಂತರವಾಗಿ ವ್ಯವಸಾಯ ಕೆಲಸವನ್ನು ಹಾಳಿನಂತೆ ದುಡಿಯುತ್ತ ಕಾಲಕಾಲಕ್ಕೆ ಬೆಳೆಯ ನಡುವಿನ ಕಳೆಯನ್ನು ತೆಗೆದು ಉತ್ತಮ ಫಸಲು ಕೈಗೆಟುಕುವುದು ಆಗ ಆತನ ಧಾನ್ಯವನ್ನು ಮುಂದಿನ ವರ್ಷವಿಡೀ ತನ್ನ ಕುಟುಂಬದ ನಿರ್ವಹಣೆಗೆ ಬಳಸಬಲ್ಲತಾನು ಸುಖವಾಗಿ ಉಣ್ಣಬಲ್ಲ ಮತ್ತು ತನ್ನವರನ್ನು ಸುಖವಾಗಿ ನೋಡಿಕೊಳ್ಳುತ್ತಾನೆ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಈ ಗಾದೆಯ ಸಾರಾಂಶವು ಇದಾಗಿದೆ ಗಾದೆ ಎರಡು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಪೀಟಿಕೆ ಗಾದೆಗಳು ಗ್ರಾಮೀಣ ಜನರ ಅನುಭವದ ದಾರಿದೀಪಗಳು ಗಾದೆಗಳು ನಾನುಡಿ ಎಂದು ಕರೆಯುತ್ತಾರೆ ಇದರ ಅರ್ಥ ನಾವು ದಿನದ ಸರಿಯಾದ ಹೊತ್ತಿಗೆ ಸರಿ ಪ್ರಮಾಣದ ಊಟವನ್ನು ಮಾಡಿದರೆ ರೋಗವನ್ನು ಬಾರದಂತೆ ತಡೆಗಟ್ಟಬಹುದು ಹಾಗೆಯೇ ಜಗಳ ಮಾಡುವವರ ಹತ್ತಿರ ನಾವು ಜಗಳ ಮಾಡದ ಹಾಗೆ ಸರಿಯಾದ ಮಾತನಾಡಿದರೆ ಅಲ್ಲಿ ಜಗಳವಿರುವುದಿಲ್ಲ ಹಾಗಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾಥೆಯ ಸಾರಾಂಶವು ಇದಾಗಿದೆ ನಿಮಗೆ ಕನ್ನಡ ಗಾದೆ ಮಾತುಗಳು ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಕನ್ನಡ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಬರುತ್ತದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್